Thank you.
ಈಗ ಭೂಪತಿ ವಲ್ಲವರಾಗಿದ್ದಾರೆ. ಸ್ವಚ್ಛ ಸಿಂಧಾದೇವಿಗೆ ಇಲ್ಲಿದ್ದಾರೆ. ಹದಿನಾರು ಸಾವಿರದ ಅದರಲ್ಲಿ ಅಷ್ಟಮಹೇಶ್ವರಿದ್ದಾರೆ. ಅಷ್ಟಮಹೇಶ್ವರಿ ವಿಷ್ಣುವಿನ ಮಹಿಷಿಯು ಲೋಕೋತ್ತರ ಸೌಂದರ್ಯವನ್ನು ಹೊಂದಿದ ಸುದ್ದಿ ಮಹಾದೇವಿ ಹೊಂದಿದ್ದಾರೆ. ಎಷ್ಟೇ ಮಹಿಷಿಯರಿರಲಿ, ಈ ಮಹಿಷಿ ಅಂತ ಅವರು ಕೆಲಸಕ್ಕೆ ಹಾಕಿಕೊಂಡಿದ್ದಾರೆ. ಲೋಕೋತ್ತರ ಲೋಕೋತ್ತರ ಸೌಂದರ್ಯ ಹೊಂದಿದ ಸುದ್ದಿ ಮಹಾದೇವಿ ಅಂದ್ರೆ ಇವರೇ ಲೋಕೋತ್ತರ ಸೌಂದರ್ಯ ಅಂದ್ರೆ ಈಗ ಅಭಿಪ್ರಾಯ ಹೀಗಾಗಿದೆ. ಅಷ್ಟ ಮಹಿಷಿಯಲ್ಲಿ ಇಷ್ಟದ ಪತ್ನಿ ಅವಳು ಸತ್ಯ ಪತ್ನಿ ಅವಳು ಇದ್ದಂತ ಹಾಗಲ್ಲ. ಆ ದೇಶವನ್ನು ಮಾಡಿಸ ವೇಷ ಯಾರು ಮಾಡಿಸಿ ನಾನೇ ಮಾಡಿ ಒಳಗಿದ್ದಂತ ಕಪ್ಪು ಹೊರಗೆ ಬಂದಿ ತಲೆಗೆ ಅಹಂಕಾರ ಇಸುವುದಕ್ಕಾಗಿ ಮಾಡಿ. ಓ ಸರಿ 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 ಮನೆಗೆ ಬಂದಂತ ಎಲ್ಲ ಆಧಾರದಿಂದ ಬರಮಾಡಿಕೊಂಡು ಸೇವೆಯನ್ನು ಮಾಡದೆ ಮೂರು ದಿನ ತಡವಾಗಿ ಬಂದಿದ್ದೀರಿ ಎಂಬುದಾಗಿ ಒಳಗಿದ್ದ ತಪ್ಪೆಲ್ಲ ಬರ್ಬರ್ಲಿ ಅಂತ ಬಾರಿ ಹೇಳಿದ್ರು ನೀವು. ನಾನು ಭಾವಿಸಿದ ಮನೆ ಒಳಗಿರುವ ತಪ್ಪೆಲ್ಲ ಅಂತ, ಆದ್ರೆ ಮನದೊಳಗಿರುವ ತಪ್ಪು ನನಗೆ ಈಗ ಅರ್ಥ ಆಯ್ತು. ನನಗೆ ಈಗ ಆಗ್ತಾ ಇತ್ತು ಸ್ಪಷ್ಟವಾಗಿ. ನಾನು ಆ ದಿವಸ ಹೇಳಿದ್ದೆ ಮದುವೆಯಾದ ಹೆಣ್ಮಕ್ಳು ಕೇಳಿ, ಮದುವೆಯಾಗಿರುವ ಹೆಣ್ಮಕ್ಳು ಕೇಳಿ, ಹಡವಾಗಿ ಮನೆಗೆ ಬರುವ ಗಂಡನಿಗೆ ಬುದ್ಧಿ ಕಲಿಸಬೇಕು ಅಂತ ಅಂದ್ರೆ ಒಂದ್ ದಿವಸ ಅವನು ಬರುವ ಮತ್ತೆ ಬ್ಯಾಕ್ ಹಾಕೊಂಡು ಬಂದ್ಬಿಡಿ. ಚಳಿ ಹೊರಗಡೆ ಒಂದ್ ದಿವಸ ನಿಂತು ನಮಗೆ ಅರ್ಥ ಆಗ್ತದೆ ಮೂರು ದಿವಸದಿಂದ ಸಮಯಕ್ಕೆ ಸರಿಯಾಗಿ ಬರ್ತಾನೆ ಎಂದು. ಆದ್ರೆ ಈಗ ಹೇಳ್ತಾ ಇದ್ದೇನೆ, ಗಂಡ ಮನೆಗೆ ತಡವಾಗಿ ಬಂದ್ರೂ ನೀವು ಬಾಗು ಹಾಕಿ ಹಾಗೆ ಮಲಗಬೇಡಿ. ಒಮ್ಮೆ ಹಾಗೆ ಬಾಗು ಹಾಕಿ ಮಲಗಿದ್ರೆ ನಾರದರು ಬರ್ತಾರೆ. ಯಾಕೆ ನಿಮ್ಮ ಮುಖಕ್ಕೆ ಹೊಸಿ ಬಡಿಯಲಿ? ಹಾಗಾಗಿ ಈ ಸುಟ್ಟು ಮುಖ ತಗೊಂಡು ಎಷ್ಟೊತ್ತರೆಗಿದ್ರು ನಂಗೆ ಗೊತ್ತಾಯ್ತು. ಈಗ ನೋಡು ಗಂಡ ಎಷ್ಟೇ ಹೊತ್ತಿಗೆ ಬರ್ತದೆ ಅವರ ಬರದ ನಿರೀಕ್ಷೆಯಲ್ಲಿ ಇರಬೇಕು. ಗಂಡ ಎಷ್ಟೇ ಹೊತ್ತಿಗೆ ಬರಲಿ, ಹೇಗೆ ಬರಲಿ, ಅಲ್ಲ ಗಂಡ ಎಷ್ಟೇ ಹೊತ್ತಿಗೆ ಬರ್ತದೆ ಬರುವಾಗಿ ನಿರೀಕ್ಷೆಯಲ್ಲಿ ಇರಬೇಕಾಗಿದ್ದಲ್ಲ. ಈಗ ನಿನ್ನ ತಪ್ಪಿನ ಅರಿವಾಯ್ತು. ಅಷ್ಟು ಬೇಗ ಮುಖ ತೊಳೆದು ಗಂಡ ಇವರಿಗಾಗಿ ಕಾಲಿರ್ತೇನೆ. ಮೊನ್ನೆಯ